ನೀವೇನಾದರೂ ಸೂಪರ್ ಬೈಕ್ ಓಡಿಸ್ಬೇಕು, ರೆಂಟ್ ಮಾಡಬೇಕು, ಕಮ್ಮಿಗೆ ಎಲ್ಲಿ ಸಿಗುತ್ತೆ? 750 ಸ್ವೀಟ್ 135 ಅಷ್ಟೇನಾ 1 ಅವರ್ಗೆ? ಓ, ಇದು ಕೀಬೋರ್ಡ್ ಇದ್ದಂಗೆ ಐತೆ, ಚಿಕ್ 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 ಅಂತ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾರ್ಮಲಾಗಿ ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ ಅನ್ಕೋತೀನಿ, ತುಂಬ ಜನ ಸೂಪರ್ ಬೈಕ್ಸ್ನ ವೀಡಿಯೋ ಮಾಡ್ತಿದ್ದಾರೆ, ಸೂಪರ್ ಬೈಕ್ ಓಡಿಸ್ತಿದ್ದಾರೆ, ಸೂಪರ್ ಬೈಕ್ಸ್ನ ತೊಗೊಂಡಿದ್ದಾರೆ. ಸೊ ನಿಮಗೂ ಸಡನ್ನಾಗಿ ಸೂಪರ್ ಬೈಕ್ ತೊಗೋಬೇಕು ಇಲ್ಲ ಓಡಿಸ್ಬೇಕು ಅನ್ನೋ ಒಂದು ಆಸೆ ಬಂದಿರುತ್ತೆ. ಈಗ ಒಂದು ಸಡನ್ನಾಗಿ ಒಂದು 20-25 ಲಕ್ಷ ಹಾಕಬೇಕು ಅಂದರೆ ನಿಮಗೂ ಆಗಲ್ಲ, ನಮ್ಗೆ ಗೊತ್ತು ಮಿಡಲ್ ಕ್ಲಾಸ್ ಹುಡುಗೋದು ಆಗಲ್ಲ ಅಂತ. ಸೊ ನೀವೇನಾದರೂ ಸೂಪರ್ ಬೈಕ್ ಓಡಿಸ್ಬೇಕು, ರೆಂಟ್ ಮಾಡಬೇಕು, ಕಮ್ಮಿಗೆ ಎಲ್ಲಿ ಸಿಗುತ್ತೆ, ಮತ್ತು ಚೆನ್ನಾಗಿರೋ ಬೈಕ್ಸ್ ಎಲ್ಲಿ ಸಿಗುತ್ತೆ, ಎಲ್ಲ ಥರ ಬೈಕ್ಸ್ ಎಲ್ಲಿ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇವಾಗ ನೀವು ಕರೆಕ್ಟಾಗಿರೋ ವೀಡಿಯೋಗೆ ಬಂದಿದ್ದೀವಿ, ನಾನು ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ನಮ್ಮ ಮುಂದೆ ಯಾವ್ಯಾವ ಗಾಡಿ ಇದೆ ಅಂತ. ಈಗ ನೀವು ನೋಡ್ಬೋದು ನಮ್ಮ ಮುಂದೆ ಯಾವ್ಯಾವ ಬೈಕ್ಸ್ಗಳು ಇದೆ ಅಂತ ತೋರಿಸ್ತೀನಿ. ಒಂದು ಹಿಮಾಲಯನ್ ಇದೆ ಇಲ್ಲಿ. ಸೊ ಹಿಮಾಲಯನ್ ಆದಮೇಲೆ ಒಂದು ಬೂಜಾ ಇದೆ, ಒಂದು NS ಇದೆ, ಆಮೇಲೆ ಹ್ಯಾರ್ಲಿ ಡೇವಿಡ್ಸನ್ 750 ಸ್ಟ್ರೀಟ್ ಇದೆ, ಆಮೇಲೆ ಕವಾಸ್ಕಿ ವರ್ಸಸ್ 650 ಇದೆ, ಆಮೇಲೆ GS 310 ಇದೆ. ಸೊ ಇದರಲ್ಲಿ ರ್ಯಾಲಿ ವರ್ಷನ್ ಬೇಕಾದ್ರೂ ಸಿಗುತ್ತೆ ನಿಮಗೆ. ಆಮೇಲೆ ಬೆನೆಲಿ 600i ಇದೆ, ಆಮೇಲೆ ಒಳಗಡೆ ಇನ್ನೂ ಎಷ್ಟೊಂದಿದೆ. ಇವ್ರು ನಾರ್ಮಲ್ಲಾಗಿ ಬರೀ ಬೈಕ್ನ ರೆಂಟ್ ಮಾಡೋಲ್ಲ, ಇವರು ರೈಡರ್ಸೇನೆ. ಸೊ ಬನ್ನಿ ತೋರಿಸ್ತೀನಿ ನೋಡಿ. ಗ್ಯಾರೇಜ್ ಎಲ್ಲ ಇದೆ, ಇವ್ರದು ಕಂಪ್ಲೀಟಾಗಿ ರೆಡಿ ಮಾಡಿ ಸರ್ವಿಸ್ಡ್ ಬೈಕ್ಸೇ ಕೊಡ್ತಾರೆ ನಿಮಗೆ. ಜಾಕೆಟ್ಸ್ ಎಲ್ಲ ಇದೆ, ಬೇಕಾ ಜಾಕೆಟ್ಸು ಕೇಳಿ ತೊಗೊಂಡು ಹೋಗ್ಬೋದು. ಹೆಲ್ಮೆಟ್ಸ್ ಎಲ್ಲ ಕೊಡ್ತಾರೆ. ಇಲ್ಲಿ ನೋಡಿ 390 ಇದೆ, ಅಡ್ವೆಂಚರು, ಆಮೇಲೆ ಒಂದು ಹಿಮಾಲಯನ್ ಇಲ್ಲ ಇದೆ, ಕಲರ್ಸು ಎಷ್ಟೊಂದಿದೆ. MT ಇದೆ, RC ಇದೆ, ಡಾಮಿ ಇದೆ, ಇನ್ನೇನಪ್ಪ ಬೇಕು, ಕ್ರೇಜ್ ಆಗಿರೋದೆಲ್ಲ ಇಟ್ಟಿದ್ದಾರೆ. ಸೊ ಇವರೆಲ್ಲ ಯಾರು, ಏನು, ಎತ್ತ ಎಲ್ಲ ಹೇಳ್ತೀನಿ ಬನ್ನಿ. ಎಲ್ಲಿ, ಏನು, ಎತ್ತ ಯಾರು ಕೊಡ್ತಿರೋದು, ಸೂಪರ್ ಬೈಕ್ಸ್ನ ಇಷ್ಟು ಕಮ್ಮಿ ಕೊಡ್ತಾರ, ಎಲ್ಲ ಬೈಕ್ಸ್ಗಳಿಗೂ ಇಷ್ಟೊಂದು ಕಮ್ಮಿ ಕೊಡ್ತಾರ, 100-150 ರೂಪಾಯಿಲೆಲ್ಲ ಸಿಕ್ಬಿಡುತ್ತೆ ಗುರು 1 ಅವರ್ಗೆ. ನೀವು 1 ಅವರಲ್ಲಿ ಯಾವುದೋ ಗಾಡಿ ಓಡಿಸ್ಬೇಕು, 100-150 ರೂಪಾಯಿಗೆಲ್ಲ ಆರಾಮಾಗಿ ಓಡಿಸ್ಬೋದು, 600 cc ಗಾಡಿನ. ಸೊ ಬನ್ನಿ ಎಲ್ಲಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಟ್ವಿಸ್ಟ್ ಟ್ರಾಟಲ್ಸ್ ಅಂತ ಬೈಕ್ ರೆಂಟ್ ಮಾಡೋದು. ಸೊ ಇದು ವೆಬ್ಸೈಟು ಇದೆ, www.twisttrottle.in ಅಂತ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ತುಂಬ ಕಮ್ಮಿಗೆ ಕೊಡ್ತಾರಪ್ಪ, ನಾನು ನೋಡಿದ ರೇಂಜಲ್ಲಿ ಆರಾಮಾಗಿ ತೊಗೋಬೋದು, ಯಾಕಂದರೆ 750 ಸ್ಟ್ರೀಟ್ನ ಪೀಸಾಗಿ ತೊಗೋಬೋದು, ಗಾಡಿನೂ ಮಸ್ತಾಗಿದೆ. ಫೋನ್ ನಂಬರು ಹಾಕಿರ್ತೀನಿ. ಇವ್ರದು 3 ಶೋರೂಮ್ ಇದೆ, ಇಷ್ಟೇ ಬೈಕ್ಸ್ ಅಲ್ಲ, ಎಲ್ಲ ಥರ ಬೈಕ್ಸ್ ಇದೆ. ಒಂದು 100-200 ಬೈಕ್ಸ್ ಇದೆ ಅಂದ್ಕೊಳ್ಳಿ, ಎಲ್ಲ ಥರ ಬೈಕ್ಸ್ ಇದೆ ಈ ಶೋರೂಮಲ್ಲಿ. ಇಲ್ಲಿ ಇಷ್ಟೇ ಇರೋದು, ಕೋರ್ಮಂಗ್ಲಲ್ಲಿ ಇನ್ನೂ ಎಷ್ಟೊಂದಿದೆ. ಸೊ ಬನ್ನಿ ಫಸ್ಟು ಓನರ್ನ ಮಾತಾಡ್ಸೋಣ, ಹೆಂಗೆ ಏನು ಎತ್ತ ಎಲ್ಲ ಕೇಳ್ಬಿಟ್ಟು. ಸೊ ಓನರು ಅಲ್ಲಿ ಬ್ಯುಸಿ ಆಗಿದ್ದಾರೆ, ಅಲ್ಲಿ ನೋಡಿ ಒಂದು ಮೀಟಿಯವ್ರು ತೊಗೊಂಡು ಹೋಗಿದ್ದಾರೆ, ಅವರು ಮೀಟಿಯವ್ರು ತೊಗೊಂಡು ಹೋಗಿ ರೈಡ್ ಮುಗಿಸ್ಕೊಂಡು ಬಂದಿರೋದು. ನೀವು ಈ ಥರ ಯಾವಾಗಾದ್ರೂ ಹೋಗಬೇಕು ಅಂದರೆ ಬೈಕ್ಸ್ ಇಲ್ಲ ಅಂದಾಗ ಇವ್ರನ್ನ ಕೇಳಿ ತೊಗೊಂಡು ಮಾಡ್ಬೋದು. ಸೊ ಇವರು ಇಲ್ಲೇ ಇರೋದು ಆದಿಲ್ಲ ಅಂತ ಅವ್ರನ್ನ ಮಾತಾಡ್ಸೋಣ ಬನ್ನಿ, ಅವರು ಹೋಗಲಿ, ಸ್ವಲ್ಪ ಬ್ಯುಸಿ ಇದ್ದಾರೆ. ಕಿಲೋಮೀಟರ್ ज्यादा नहीं, यहाँ से चिकमंगलूर गए, चिकमंगलूर से कुर्ग गए. ओके, कुर्ग में थे 2-3 किलोमीटर उतर गए थोड़ा. इनसे एक्सपीरियंस कैसा था, रेंट लिया ना? ओ, बहुत ही अच्छा है, प्रीमियम बाइक्स, प्रीमियम बाइक्स में कंडीशन इतना अच्छा है, इसीलिए कि इतना ನೋಡೋದ್ವಲ್ಲ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೆಂಗಿತ್ತು ಅಂತ ಹೇಳೋದ್ವಲ್ಲ. ತೊಗೋಬೋದು, ಚೆನ್ನಾಗಿದೆ, ಆರಾಮಾಗಿ ಕಮ್ಮಿ ಪ್ರೈಸಿಗೆ ಕೊಡ್ತಾರೆ, ಪೀಸಾಗಿ ತೊಗೋಬೋದು. ಇವಾಗ ಇಲ್ಲಿರೋ ಇಷ್ಟು ಗಾಡಿಗಳನ್ನು ಒಂದ್ಸಲ ಒಂದೊಂದು ಶಾರ್ಟ್ ಸ್ಪಿನ್ಗೆ ಅಂತ ತೊಗೊಂಡು ಹೋಗ್ತೀನಿ. ಸೊ ತೊಗೊಂಡು ಹೋಗಿ ಹೆಂಗಿದೆ ಏನು ಅಂತ ನೋಡೋಣ. ಸೊ ಇಷ್ಟು ಗಾಡಿಗಳದ್ದು ರಿವ್ಯೂನೂ ಬರುತ್ತೆ, ಇಷ್ಟು ಗಾಡಿನೂ ಓಡಿಸಿ ನೋಡಿ ರಿವ್ಯೂ ಮಾಡಿ ಕಂಪ್ಲೀಟಾಗಿ ಎವ್ರಿ ಮೋಟರ್ ಸೈಕಲ್ ಮಂಡೆಗೂ ಹಾಕೋಣ. ಸೊ ನೋಡ್ತಾ ಇದ್ದೀರಲ್ವಾ, ಒಂದು ಬೂಜಾ, ಹ್ಯಾರ್ಲಿ, ವರ್ಸಸ್ಸು, GS, TNT, 600i, ಇಷ್ಟರಲ್ಲಿ ಯಾವ ಗಾಡಿ ಫಸ್ಟ್ ವೀಡಿಯೋ ಹಾಕಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಜಾಸ್ತಿ ಬಂದಿರೋ ಕಮೆಂಟ್ಗೆ ಫಸ್ಟ್ ವೀಡಿಯೋ ಪೋಸ್ಟ್ ಮಾಡ್ತೀನಿ ನಾನು, ನೆಕ್ಸ್ಟ್ ಮೋಟರ್ ಸೈಕಲ್ ಮಂಡೆ ಅದೇ ವೀಡಿಯೋಗೆ. ಹಾಯ್ ಬಾಯ್. ನಿಮ್ಮ ಹೆಸರು? ಆದಿಲ್ ಅಂತ. ಆದಿಲ್ ಅಂತ. ಸೊ ಟ್ವಿಸ್ಟ್ ಟೋಟಲ್ ಬಗ್ಗೆ ನೀವು ಒಂದು ಸ್ವಲ್ಪ ತಿಳಿಸ್ಕೊಡಿ. ಟ್ವಿಸ್ಟಾಡಲ್ಲಿ ಏನಂದರೆ ಫಸ್ಟ್ ಟ್ಯೂಕ್ ಅಂತ ಇತ್ತು. ಓಕೆ, 4 ಇಯರ್ಸ್ ಇಂದ ನಾವು ಟ್ಯೂಕ್ ಅಂತ, ಲಾಸ್ಟ್ 1 ಇಯರ್ಗೋ ನಾವು ಟ್ವಿಸ್ಟ್ ಆಡಲ್ ಚೇಂಜ್ ಮಾಡಿದ್ರು ಹೆಸರು. ಓಕೆ, ನಮ್ಮ ಹತ್ರ ಪ್ರೀಮಿಯಂ ಬೈಕ್ಸ್ ಎಲ್ಲ ಸಿಗುತ್ತೆ ನಿಮ್ಮ ಹತ್ರ. ಓಕೆ, ಊರಲ್ಲಿ ಬೇರೆ ಕಡೆ ಎಲ್ಲೂ ಸಿಗಲ್ಲ, ಏಕೆಂದರೆ ನಾವು ರೈಡರ್ಸ್. ಓಕೆ, ನಾವು ರೈಡಿಂಗ್ ಮಾಡ್ತಾ ಮಾಡ್ತಾ ಇದು ಓಪನ್ ಮಾಡಿರೋದು. ಓಕೆ ಓಕೆ, ಕ್ರೇಜಿ. ಬೂಜಾ ಇದೆ, ಲೈಕ್ ಬೆನೆಲಿ ಇದೆ, ಸಿಸ್ ಇದೆ, ಓಕೆ, ಹಾರ್ಲಿ ಇದೆ, ಆಮೇಲೆ ಇನ್ನೂ ಕೆಲವು ಗಾಡಿಗಳಿದೆ, ಅದು ರೆಂಟಲ್ಗೆ ಹೋಗಿದೆ. ಸೊ ಎಲ್ಲ ವೆಬ್ಸೈಟಲ್ಲಿ ಸಿಗುತ್ತೆ, ಯಾವ್ಯಾವ್ದಿದೆ ಅಂತ ನೋಡಿ. ನಮ್ಮ ವೆಬ್ಸೈಟ್ ಹೆಸರು ಟ್ವಿಸ್ಟ್ರಾಟಲ್ ಅಂತ, ಡೇ ಟು ಟೈಮ್ ಸೆಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಬೈಕ್ಸ್ ಬೇಕಂದ್ರೂ ಸಿಗುತ್ತೆ. ಬೂಜಾ ಬೇಕಂದ್ರೆ 540 ರುಪೀಸ್ ಆಗುತ್ತೆ. ಓ, 540 ಅಷ್ಟೇನಾ? ಜಸ್ಟ್ ಪರ್ ಅವರ್ಗೆ, 1 ಅವರ್ಗೆ. ಓಕೆ, ಹಾರ್ಲಿ ಎಷ್ಟಾಗುತ್ತೆ? ಹಾರ್ಲಿ ನಿಮಗೆ, ಹಾರ್ಲಿನ ನಿಮಗೆ 135 ರುಪೀಸ್ ಇರುತ್ತೆ. 135, 750 ಸ್ವೀಟ್ 135 ಅಷ್ಟೇನಾ 1 ಅವರ್ಗೆ? ಕ್ರೇಜಿ ಬ್ರೋ. ಆಮೇಲೆ ವರ್ಸಿಸ್ ಸಿಗುತ್ತೆ. ಓಕೆ, ವರ್ಸಿಸ್ ನಿಮಗೆ ಲೈಕ್ ಎಷ್ಟಿರುತ್ತೆ ಗೊತ್ತಾ? 145 ರುಪೀಸ್ ಇರುತ್ತೆ ವರ್ಸಿಸ್ 1 ಅವರ್ಗೆ. ಓ, ಕ್ರೇಜಿ ಬ್ರೋ, ತುಂಬಾ
ಅಫೋರ್ಡಬಲ್ ಪ್ರೈಸಸ್ ಅಲ್ಲೇ ಇದೆ. ಡೊಮಿನರ್ಸ್ ಇದೆ, ವರ್ಜನ್ ಒನ್ನು, ವರ್ಜನ್ ಟು ಡೊಮಿನರ್ ಇದೆ. ಸೊ ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ, ಎಲ್ಲ ಫುಲ್ ಸರ್ವಿಸ್ ಆಗಿ ಕರೆಕ್ಟ್ ಆಗಿರೋ ಮೇಂಟೆನ್ ಎಲ್ಲ ಕಂಡೀಷನ್ ಅಲ್ಲಿ ಇರುತ್ತೆ ಬೈಕ್ಸ್. ಓಕೆ, ನಮ್ದು ಇಷ್ಟು ಇಟ್ಕೊಂಡು ಆಲ್ ಇಂಡಿಯಾ ಎಲ್ಲ ತಗೊಂಡೋಗಿ ಬ್ರೇಕ್ ಡೌನ್ ಆಗಲ್ಲ ನಮ್ಮ ಗಾಡಿಗಳು. ಎಷ್ಟು ದಿನ ಬೇಕಾದ್ರೂ ಕೊಡ್ತೀರಾ ನೀವು? ದಿನ ಬೇಕಾದ್ರೂ ಕೊಡ್ತೀರಿ. ಓಕೆ, ಬೇಸಸ್ ಇರುತ್ತೆ, ಪರ್ ಡೇ ಬೇಸಸ್ ಇರುತ್ತೆ. ಓಹೋ ಹೋ, ಸರಿ 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 ಬ್ರೋ, ಸೂಪರ್. ಈಗ ನಾನು ಈ ಬೈಕ್ಸ್ನೆಲ್ಲ ಒಂದ್ಸಲ ಓಡಿಸಿ ನೋಡ್ಬೋದಲ್ವಾ? ಟೆಸ್ಟ್ ಡ್ರೈವ್ ಮಾಡಿಬಿಟ್ಟೆ, ಗಾಡಿ ಬುಕ್ ಮಾಡ್ಬೋದು. ಓಕೆ, ಹಂಗಂದ್ರೆ ಸರಿ ಬ್ರೋ, ನಾನು ಎಲ್ಲ ಬೈಕ್ಸು ಹೆಂಗಿದೆ ಅಂತ ಒಂದ್ಸಲ ಓಡಿಸಿ ನೋಡಿ ನಿಮ್ಗೆ ಹೇಳ್ತೀನಿ. ಸೊ ಬನ್ನಿ, ಒಂದೊಂದೇ ಬೈಕ್ ಓಡಿಸೋಣ ಅನ್ನೋ. ಸೊ ನೋಡಿ, ಫಸ್ಟು ನಿಮ್ಗೆ ತೋರಿಸ್ಬಿಡ್ತೀನಿ ಹೆಂಗೆಂಗೆ ಎಲ್ಲ ನಿಲ್ಲಿಸೋದೆ ಅಂತ. ಸೊ ಒಂದು ಬೂಜಾ ಹ್ಯಾರ್ಲಿ, ಎವಿ ಸಕ್ಕದಾಗಿದೆ. ಜಿ ಎಸ್ಸು, ಒಸ್ಸಸ್ಸು, ಇನ್ನು ಅಲ್ಲಿ ಬೆನೆಲ್ಲಿ ಇದೆ, ಎಷ್ಟೊಂದು ಇನ್ನೆಸ್ ಇದೆ, ಹಿಮಾಲಯನ್ ಇದೆ, ಎಲ್ಲನೂ ಇದೆ, ಕ್ರೇಜಿ ಆಗಿದೆ. ಸೊ ಬನ್ನಿ ಓಡಿಸಿ ನೋಡೋಣ. ಗೊತ್ತಾಯ್ತಲ್ಲ, ಇವ್ದೇನಾದರೂ ನಿಮಗೆ ಬೇಕು ಅಂದರೆ ಬುಕ್ ಮಾಡ್ತೀನಿ ಅಂದರೆ ವೆಬ್ಸೈಟ್ನ ಮತ್ತು ಫೋನ್ ನಂಬರು ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ ಓಡಿಸೋಣ, ಬೂಜ ಓಡಿಸ್ಬಿಟ್ಟು ನೋಡೋಣ ಹೆಂಗಿದೆ, ಏನು ಕತೆ ಅಂತ. ಯಪ್ಪ ದೇವ್ರೆ, ಎಣ ಎಣ ಬರ ಆಯ್ತಲ್ಲ ಗುರು. ಓ, ಇದು ಕೀಬೋರ್ಡ್ ಇದ್ದಂಗೆ ಐತೆ, ಚಿಕ್ 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 ಅಂತ. ಓಹೋ, ಈ ಗಾಡಿ ರಿವ್ಯೂ ಮಸ್ತಾಗಿರುತ್ತೆ. ಓಹೋ, ನೋಡ್ರಪ್ಪ ಹೆಂಗೈತೆ, ಬೆಂಕಿ. ಸೊ ಬನ್ನಿ ಓಡೋಣ, ಜೀವನದಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಬೂಜಾನ. ಓಹೋ, ಮಗಂದು ಫುಲ್ಲು ಮಳೆ. ಸೊ ದೊಡ್ಡ ದೊಡ್ಡ ಸಿ ಸಿ ಗಾಡಿಗಳೆಲ್ಲ ಓಡಿಸ್ಬೇಕು ಅಂದರೆ ಒಂದು ಸ್ವಲ್ಪ ಮೀಟ್ರ್ ಬೇಕು, ಆಮೇಲೆ ನ್ಯಾಕ್ ಇರಬೇಕು ಓಡಿಸ್ಬೇಕಾದ್ವೆ. ಮಿಸ್ ಆಗೂ ಆಯ್ಕೊಬಿಡ್ತೀವಿ, ಹೇಳೋಕ್ಕಾಗಲ್ಲ. ಆದ್ದರಿಂದ ಓಡಿಸ್ಬೇಕಾದ್ರೆ ಗೇರ್ಸ್ ಎಲ್ಲ ಹಾಕ್ಕೊಂಡು ಓಡಿಸಿ, ನನಗೆ ಒಂಚೂರು ಐಡಿಯಾ ಇದೆ, ಆದ್ದರಿಂದ ಪೀಸಾಗಿ ಓಡಿಸ್ತಾ ಇದ್ದೀನಿ. ಏನು ಈ ಥರ ಎಲ್ಲ ಓಡಿಸೋದಕ್ಕೆ ಬೇಜಾರ್ಗುರು, ಇದನ್ನೇನಿದು ಹೂಮ್ ಅಂತ ನಮ್ಮ ಡಿ ವಿ ಅವ್ರ ಥರ ಓಡಿಸ್ಬೇಕು. ಡಿ ವಿ ಅವ್ರು ನೋಡಿ ಹೆಂಗೆ ಓಡಿಸ್ತಾರೆ, ಎಲ್ಲ ಚಿಕ್ಕ ಚಿಕ್ಕ ಓಡ್ಗಳಲ್ಲಿ ಓಡಿಸ್ಬೇಕು ಅಂದರೆ ಅಷ್ಟೇ ಬೇಜಾರು ನೋಡ್ರಿ. ಓ, ನಜ್ಜಿ ಎಕ್ಸಲೇಟ್ರ್ ಕೊಟ್ರು, ಹೆಂಗೆ ಹೋಗ್ತಾ ಇದೆ ನೋಡ್ರಿ, ಅಬ್ಬ ದೇವ್ರೆ. ಸೊ ಇದು ರಿವ್ಯೂ ಮಾಡಬೇಕಾದ್ರೆ ಸೀರಿಯಸ್ಸಾಗಿ ನಾನು ಸಿಟಿಲಿ ಮಾಡಲ್ಲ, ತೊಗೊಂಡು ಹೋಗ್ತೀನಿ ಯಾರಾದರೂ ನೈಸ್ ರೋಡ್ಗೆ, ಇಲ್ಲ ಯಾರಾದರೂ ಫ್ಲೈ ಓವರ್ ಮೇಲೆ. ಯಾಕಂದರೆ ಈ ಥರ ಎಲ್ಲ ಓಡಿಸಿದ್ರೆ ಬೇಜಾರಾಗೋಗುತ್ತೆ ಗುರು ಈ ಗಾಡಿನೆಲ್ಲ. ಇನ್ನೂ ಎಲ್ಲ ಗಾಡಿಗಳು ಇದೆ, ಒಂದೊಂದು ಶಾರ್ಟ್ ಸ್ಪಿನ್ಗೆ ಹಾಕ್ಕೊಳ್ಳೋಣ. ಇವಾಗ ಹ್ಯಾರ್ಲಿ ಓಡಿಸೋಣ, ಕ್ರೇಜಿ ಆಗಿದೆ. ಯಾವ ಗೇರ ನಿಲ್ಸೋನ್ ಗುರುನು, ಇವಾಗ ಬಂತು ನೋಡಿ, ನೋಡುವ ಜಿ 750 ಸ್ಟ್ರೀಟ್ ವಿ ಟ್ವಿನ್ ಇಂಜಿನ್ ಗುರು, ಇದು ಏನು ಪವರ್ ಐತೆ ಗೊತ್ತಾ. ಓ ಓ ಓ ಓ, ಸಾಕಾದಾಗೈತೆ, ಇದು ರಿವ್ಯೂಗೆ ಒಳ್ಳೆ ಮಜಾ ಕೊಡುತ್ತೆ. ಬಟ್ ಸದ್ಯಕ್ಕೆ ನಿಮಗೆಲ್ಲ ಇವಾಗಲೇ ಓಡಿಸಿ ತೋರಿಸ್ಬಿಟ್ರೆ ನೆಕ್ಸ್ಟು ಆ ವ್ಲಾಗಲ್ಲಿ ಮಜಾ ಸಿಗಲ್ಲ. ಸೊ ನೋಡಿ, ಎಲ್ಲ ವಿಡಿಯೋನೂ ಎಲ್ಲ ಗಾಡಿನೂ ಒಂದ್ಸಲ ಓಡಿಸ್ತೀನಿ. ಯಾವ ಗಾಡಿ ಫಸ್ಟ್ ವಿಡಿಯೋ ಬೇಕು ನೀವು ಕೇಳ್ತೀರಾ, ಆ ಗಾಡಿ ವಿಡಿಯೋ ಫಸ್ಟ್ ಬರುತ್ತೆ ಮಂಡೆಗೆ. ಸೊ ಯಾಕಂದರೆ ಎಲ್ಲ ಶೂಟ್ ಆಗೋಗಿರುತ್ತೆ, ನೀವು ಯಾವ ಗಾಡಿ ವಿಡಿಯೋ ಕೇಳ್ತೀರಾ ಆ ಗಾಡಿ. ಇವಾಗ ವರ್ಸಸ್ಸು, ಬನ್ನಿ ವರ್ಸಸ್ ಓಡಿಸಿ ನೋಡೋಣ. ನಾನೊಂದ್ಸಲ ಜಮಾನದಲ್ಲಿ ಓಡಿಸಿದ್ದೆ ಇದನ್ನ, 600 cc. ಯಪ್ಪ ನಾವೇನು ಮಾಡೋದೇ ಬೇಡ. ಸೊ ನೋಡ್ರಿ, ಒಸ್ಸಸ್ ಇದು ಅಡ್ವೆಂಚರ್ಗಂತೂ ಸಕ್ಕದಾಗಿದೆ. ಇದು ಟೇಕ್ ರೈಟ್ ಅಂತೇನೋ, ಇದು ಒಂದೊಂದೇ ಬೇರೆ ಬೇರೆ ರೂಟ ಓಡಿಸ್ತಾ ಇದ್ದೀವಿ. ಇದರಲ್ಲಿ ಸ್ಯಾಡ್ಲಿಂಗ್ ಮಾಡಬೇಕಾದ್ವೆಲ್ಲ ನೋಡಿ. ಓ ಓ ಓ ಓ,
ಕಿತ್ಕೊಂಡು ಓಡಿಸೋಕು ಮಸ್ತ್ ಮಜಾ ಕೊಡುತ್ತೆ ಇದು. ಮಗನ್ ಎಲ್ಲಿ ಬೇಕೋ ಅಲ್ಲೂ ಹತ್ತಿಸ್ಬಿಡ್ಬೋದು ಹಂಗೆ. ಜಿ ಎಸ್ ಓಡಿಸುವ ಹೆಂಗೈತೆ ಜಿ ಎಸ್ ಅಪ್ಪ ಅಂದರೆ ಜಿ ಎಸ್ ಅಲ್ಲಿ ಇಷ್ಟ ಆಗಿದ್ದು ಅಂದರೆ ಅದು ಸೆಕ್ಸಿ ಸಸ್ಪೆನ್ಷನ್. ಫೀಲ್ ಲೈಕ್ ಗಾಡ್ ಅಂದರೆ ಅವೆಂಜರ್ ಅಲ್ಲ ಆಗೋದು ಜಿ ಎಸ್ ಅನ್ಬೇಕು. ಏನಿದು ಹಿಂಗಿದೆ ಯಪ್ಪ ಕುತ್ಕೊಳ್ಳೋಕ್ಕೆ ರಾಜನ್ ರಾಜನ್ ಥರ ಇದೆಯಲ್ಲ ಆಗೋದು. ಮಸ್ತಾಗಿದೆ ಮಾತು ಆ ಟೂರಿಂಗಿಗೆ ಹೇಳಿ ಮಾಡಿಸಿದ ಗಾಡಿ ಅನ್ಬೋದು. ಬರುತ್ತೆ ಇದು ರಿವ್ಯೂನು ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಥರ ಸೂಪರ್ ಬೈಕ್ ನೀವು ಓಡಿಸ್ಬೇಕು ಅಂದರೆ ಬನ್ನಿ. ಇವ್ರ ಹತ್ರ ಏನು 100-150 ರೂಪಾಯಿ ಗುರು ಸೂಪರ್ ಬೈಕ್ ತೊಗೊಂಡು ಒಂದು ಫೋಟೋಶೂಟ್ ಮಾಡಿಸ್ಬೇಕು. ಆ ಥರ ಅಂದರೆ 250-300 ಅಷ್ಟೇ ತೊಗೊಳ್ಳಿ, ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳಿ ಆರಾಮಾಗಿ. ಇಲ್ಲ ಓಡಿಸ್ಲೇಬೇಕು, ಒಂದು ದಿನಕ್ಕೆ ತೊಗೋಬೇಕು ಅಂದರೆ ದಿನದ ಲೆಕ್ಕನೂ ಇದೆ. ಕೊನೆಯದಾಗಿ 600i ಇದು ಬೀಸ್ಟ್ ಇದು ಓಬೋ ಮಸ್ತಾಗೈತೆ. ಒಂದು ಸ್ವಲ್ಪ ಗಲೀಜಾಗೈತೆ. ವಾಶ್ ಕೇಶ್ ಎಲ್ಲ ಮಾಡಿಸ್ತಾರೆ ಇಟ್ಟಿರ್ತಾರಲ್ಲ ಧೂಳು ಆಗಿರುತ್ತೆ. ಹಬ್ಬ ಬೆನೆಲಿ ಬೆನೆಲಿ ಸಾಕಾದಾಗಿದೆ. ಯಾವಬ್ಬ ಓಹೋ ಹೋ 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 ಇದು ಕ್ರೇಜಿ ಇದೆ ಗುರು. ಗಾಡಿ ತುಂಬಾ ಸಖತ್ತಾಗಿದೆ. ಪವರ್ ಹಂಗೆ ಇದೆ. ಯಾವ್ದು ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ. ಮೋಸ್ಟ್ಲಿ ಇದೆ ಅನ್ಕೋತೀನಿ. ಸೊ ನೋಡಿ ಇನ್ನೊಬ್ಬರು ಯಾರೋ ತಗೊಂಡು ಹೋಗಿದ್ದಾರೆ. ನೋಡಿದ್ರಲ್ಲ ಇವಾಗ ಎಲ್ಲ ದೊಡ್ಡ ದೊಡ್ಡ ಗಾಡಿಗಳನ್ನು ಓಡಿಸಿದ್ವಿ. ನೀವು ಈ ಥರ ಗಾಡಿಗಳನ್ನ ಓಡಿಸ್ಬೇಕು ಇಲ್ಲ ಅಂದರೆ ಒಂದಿನ ತಗೊಂಡೋಗ್ಬೇಕು, ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ಇವ್ರ ಹತ್ರ ಬಂದು ಗಾಡಿ ತೊಗೊಂಡೋಗ್ಬೋದು. ತುಂಬ ಕಮ್ಮಿ ಪ್ರೈಸ್ಗೆ ಆರಾಮಾಗಿ ಕೊಡ್ತಾರೆ. ಸೊ ಸಾಕಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲೇನೋ ತೊಗೋಬೇಕು ಅಂದರೆ ಬಂದು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ.